ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಗಂಗಣ್ಣ ಬಾಗ್ಲಿ ಮಾಡುವಂಥ ನಮಸ್ಕಾರಗಳು. ಇಂದು ಗಬ್ಬೂರು ಗ್ರಾಮದಲ್ಲಿರತಕ್ಕಂಥ ಶ್ರೀ ಹಂಜು ಟಗರು ಫಾರ್ಮ್ಗೆ ಬಂದಿದ್ದೀನಿ. ನೋಡೋಣ ಇವರು ಯಾವ ಥರ ಟಗರು ಸಾಕಾಣಿಕೆ ಮಾಡಿದ್ದಾರೆ, ಮತ್ತು ಎಲ್ಲಿ ಮಾರ್ಕೆಟ್ ಮಾಡಿದ್ದಾರೆ, ಯಾವ ಥರ ಶೆಡ್ ಹಾಕ್ಕೊಂಡಿದ್ದಾರೆ, ಆ ಟಗರುಗಳಿಗೆ ಏನು ಆಹಾರ ವ್ಯವಸ್ಥೆ ಹೇಗಿದೆ ಅಂತ ಹೇಳಿಬಿಟ್ಟು ಇವ್ರ ಹತ್ರನೇ ಕೇಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಅಂಜು ಅವರೇ. ನಮಸ್ಕಾರ ಸರ್. ಎಷ್ಟು ದಿನಗಳಿಂದ ಈ ಟಗರು ಫಾರ್ಮ್ನ ಮಾಡ್ತಾ ಇದ್ದೀರಿ? ಸರ್, ನಾನು ಇವಾಗ ರೀಸೆಂಟಾಗಿ ಮಾಡಿದ್ದೀನಿ, ಮತ್ತೊಂದು 6 ತಿಂಗಳ ಹಿಂದೆಗಡೆ ಮಾಡಿದ್ದೆ. ಏನೋ ತರಸಿನಿಂದ ಬಿಟ್ಬಿಟ್ಟಿದೆ, ಮತ್ತೆ ರೀಸೆಂಟಾಗಿ ಒಂದು 15 ದಿನ ಆಯ್ತು ಮಾಡಿ. 38 ಮರಿ ತಂದಿದ್ದೀನಿ ಪ್ರೆಸೆಂಟಿಗೆ. 38 ಮರಿ, 8 ಮರಿ ಮಾಡಿದ್ದೀರಿ. ಲಾಸ್ಟ್ ಟೈಮು ಎಷ್ಟು ಮಾಡಿದ್ರಿ ಮರಿ? ಲಾಸ್ಟ್ ಟೈಮ್ 15 ಮರಿ ಮಾಡಿದ್ದೆ. ಚೆನ್ನಾಗಿತ್ತು ಬಿಡು, ಅದೇನು ಲಾಸ್ ಏನಾಗಿಲ್ಲ ಸರ್. ಏನೋ ಮನೆ ವ್ಯಕ್ತಿ ಹತ್ರಲಿಂದ ಕೊಟ್ಬಿಟ್ಟು ಆಮೇಲೆ ಮಾಡಿದ್ದಿಲ್ಲ, ಅಷ್ಟೇ ಸ್ಟಾಪ್ ಮಾಡಿದ್ದೆ. ಇವಾಗ ಮತ್ತೆ ಚಾಲು ಮಾಡಿದ್ದೀನಿ. ಮಾಡಿದ್ದೀವಿ. ಈಗ ಎಷ್ಟು ದಿನ ಆಯ್ತು ತಂದು ಮರಿಗಳು? ಇವಾಗ ಒಂದು ವಾರ ಆಯ್ತು ಸರ್. ವಾರ ಆಯ್ತು. ಯಾವ ಸಂತೆ ಅಂತ ಅಂದ್ರಿ? ನಾನು ಸಿಂಧನೂರ್ ಸಂತೆ, ಶಾಪುರಲ್ಲಿ ರೀಸೆಂಟ್ ಆಗಿ ಹೋಗಿದ್ದೆ, ಅಷ್ಟು ನನಗೆ ಅಷ್ಟು ಕಾಸು ಅನ್ಸಲಿಲ್ಲ, ಮತ್ತೆ ವಾಪಸ್ ಬಂದಿದ್ದೆ. ಅಷ್ಟು ಆಲ್ಮೋಸ್ಟ್ ಸಿಂಧನೂರೇ ಯಾವ ಸರ್. ಈ ಶೆಡ್ ನೋಡ್ತಾ ಇದ್ರೆ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ, ದೊಡ್ಡದಾಗಿ ಶೆಡ್ ಮಾಡ್ಕೊಂಡಿದ್ದೀರಿ. ಅಂದ್ರೆ ಅದು ಶೆಡ್ಡಿಗೆ ಅಂತ ಹೇಳ್ಬಿಟ್ಟು ಎಷ್ಟು ವೆಚ್ಚ ಖರ್ಚಾಗಿರ್ಬೋದು? 4-4.5 ಲಕ್ಷ ಬಂದಿದೆ ಸರ್. 4 ಬರೀ ಶೆಡ್ ಬಂದಿದೆ ಸರ್, ಶೆಡ್ ಅಷ್ಟೇ. ಹಾಂ, ಇದೇನು ಗೋದಲಿ ತಿನ್ನಕ್ಕೆ ನೀವು ರೀಸೆಂಟ್ ಆಗಿ ಮಾಡ್ಕೊಂಡಿರೋದು? ಇವಾಗ ರೀಸೆಂಟ್ ಆಗಿ ಇನ್ನ ಮಾಡೋದಿದೆ ಸರ್. ಇನ್ನ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಈ 38 ಮರಿಗಳಿದಾವಲ್ಲ, ಇದರಲ್ಲಿ ಎಲ್ಲಾನು ಒಂದೇ ತರ ರೇಟಿಗೆ ಸಿಗ್ತಾ ಅಥವಾ ಡಿಫ್ರೆಂಟ್ ಸರ್? ಡಿಫ್ರೆಂಟ್ ಸ್ವಲ್ಪ ದೊಡ್ಡ ಇದ್ದು ಕೊಂಬು ಇದ್ದು ಎಲ್ಲ 7.5 ಸಾವಿರ ತನಕ ಬಂದಿದೆ. ಸ್ವಲ್ಪ ಸಣ್ಣವೆಲ್ಲ 6 ಸಾವಿರ, 6100, 6200. ಮತ್ತೆ ಇದಕ್ಕೆ ಕಾಳು ಕಡಿ ವ್ಯವಸ್ಥೆ ಅಥವಾ ಒಟ್ಟಿನ ವ್ಯವಸ್ಥೆ? ಇವಾಗ ಸದ್ಯ ಯಂತ್ರಕ್ಕೂ ಸುತ್ತ ಮೈಷನ್ ಬರ್ತಾರೆ, ನಮ್ಮ ಇಂತ ಇದ್ದಾರೆ ವೆಂಕಟೇಶನ್ ಅವರು. 4 ಕಾಳು ಕಡಿ ಇದೆ ನನ್ನ ಹತ್ರ. ಒಂದು ಒಟ್ಟಿದೆ, ಆ ಮೂಲ್ಯದ ಒಟ್ಟಿದೆ. ಸಜ್ಜೆ, ಮೆಕ್ಕೆಜೋಳ, ಸೇಗನೋಟು ಸುತ್ತ ಒಂದು ತಾಸು 2 ತಾಸು ಮೆಡಿಸಿನ್ ಬರ್ತಿದ್ದಾರೆ ಇವರು ವೆಂಕಟೇಶನ್ ಅವರು. ಈಗ ತಂದು ಒಂದು 10 ದಿನ ಆಯ್ತಂತ ಹೇಳಿದ್ರು. ಈಗೇನಾದ್ರೂ ಅವಕ್ಕೆ ಆರೋಗ್ಯ ವಿಚಾರದಲ್ಲಿ ಜಂತುನಾಶಕ ಆಗಲಿ ಅಥವಾ ಮುಂಜಾಗ್ರತೆ ಲಸಿಕೆಗಳನ್ನ ಆದರೂ ಕೊಡಿಸಿದ್ದೀರಾ? ಒಂದು ಅಲ್ಬಂಡಿಸಲ್ ಹಾಕಿದ್ದೆ ಸರ್, ಅದು ಮತ್ತೆ ಅದು ಇನ್ನೊಂದು ನಾರ್ಪ್ಲೆಕ್ಸಿನ್ ಏನ ಅಂತ ಒಂದು ಸಿರಪ್ ಹೇಳಿದ್ರು ಡಾಕ್ಟರ್ ನಮಗೆ, ಅದು ಒಂದು ಹಾಕಿದ್ದೀನಿ. ಇವಾಗ ರೀಸೆಂಟ್ ಆಗಿ ಅಂದ್ರೆ ನಿನ್ನೆ ಸಾಯಂಕಾಲ PPR ಇಂಜೆಕ್ಷನ್ ಮಾಡಿಸಿದ್ದೀನಿ. PPR ವ್ಯಾಕ್ಸಿನೇಷನ್ ಮಾಡಿಸಿದ್ದೀನಿ. ಚೆನ್ನಾಗಿದಾವ ಎಲ್ಲ ಮರಿಗಳು? ಯಾವುದು ಆರೋಗ್ಯ ಏನು ಇವಾಗ ಏನು ತೊಂದರೆ ಆಗಿಲ್ಲ ಸರ್. ಸ್ವಲ್ಪ ಮಳೆಗಾಲ ಅಂದ್ರೂ ನಮ್ಗೇನು ತೊಂದರೆ ಆಗಿಲ್ಲ. ಇರ್ತಾವ ಸರ್, ಸ್ವಲ್ಪ ವ್ಯತ್ಯಾಸ ಇದ್ದೇ ಇರ್ತಾವ ಅನ್ಕೊಂಡಿನಿ. ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರು? ಇದಕ್ಕೆ ನಮ್ಗೆ ಇಲ್ಲಿ ಎಲ್ಲ ಸುತ್ತ ಗದ್ದೆ ಇದೆ, ಮೇವಿನ ವ್ಯವಸ್ಥೆ ಬರ್ಲಿಕ್ಕಿಲ್ಲ ಅನ್ಸುತ್ತೆ ನನಗೆ. ಲಾಸ್ಟ್ ಟೈಮ್ ಮೇವ್ ಹಾಕಿದ್ದೆ, ಕಾಳು ಬೀಜ ಹಾಕಿದ್ದೆ, ವರ್ಕೌಟ್ ಆಗಿಲ್ಲ. ನಾನು ಇವಾಗ ಅಂತ ಸುತ್ತ ಗದ್ದೆದಲ್ಲೆಲ್ಲ ಒಡ್ಡೆ ಎಲ್ಲ ಮೇಯ್ಸ್ಕೊಂಡ್ ಬರ್ತಾನೆ, ಬಂದು ಕಾಳು ಒಟ್ಟು ಹಾಕಿ ಸರಿ ಮಾಡ್ತಾ ಇದ್ದೀನಿ ಸದ್ಯ. ಸರ್, ಈಗ 38 ಮರಿಗಳು ತಂದಿದ್ರಿ, ಈ 38 ಮರಿಗಳಿಗೆ ಎಷ್ಟು ಬಂಡವಾಳ ಹಾಕಿದ್ರಿ? ಸುಮಾರು ಟೋಟಲ್ 2.5 ಲಕ್ಷ ಆಗಿದೆ. 38 ಮರಿಗೆ 2.5 ಲಕ್ಷ ಆಗಿದೆ ಈಗ. ಒಂದೊಂದು ಮರಿ ನಾನು ಲೆಕ್ಕ ಹಾಕಿದ್ರೆ 7,000 ಬರುತ್ತೆ. 7.5 ಸಾವಿರ ಹೆಚ್ಚು ಕಡಿಮೆ ಆಜುಬಾಜು ಎಲ್ಲ ಸೇರಿ ಟೋಟಲ್ ಅಮೌಂಟ್ ಬಂದು 2.5 ಲಕ್ಷ. 2.5 ಲಕ್ಷ ಈಗಾಗಲೇ ನೀವು ಬಂಡವಾಳ ಹಾಕಿದ್ದೀರಿ ಸರ್. ಇದು ಫುಡ್ ಹೊರತುಪಡಿಸಿ ಫುಡ್ಡು ಬೇರೆ ಈಗ 2.5 ಲಕ್ಷ ಹಾಕಿದ್ರೆ ಮರಿಗೆ, ನೀವು ಮುಂದೆ ಮಾರ್ಕೆಟ್ ಹೋದಾಗ ಎಷ್ಟು ನಿಮಗೆ ಲಾಭ ಬರ್ಬೋದು ಅಂತ ಅನ್ಕೊಂಡಿದ್ದೀರಿ ಸರ್? ನಾನು ಕಂಪೇರ್ ಮಾಡಿದ್ರೆ ಒಂದು ಮರಿಲಿಂದ ನಾನು ಇಟ್ಕೊಂಡದ್ದು 2 ತಿಂಗಳ 2.5 ತಿಂಗಳ ಒಂದರಿಂದ 1.5 ಸಾವಿರದಿಂದ 2,000 ರೂಪಾಯಿ ತಿನ್ಬೋದು. ಅದ್ರ ಪಬ್ ಅಂದ್ರೆ 12,000 ರೂಪಾಯಿಂದ 12.5 ಸಾವಿರ. ಅಂದ್ರೆ ಈಗ ನೀವು ಹಾಕಿರೋ ಬಂಡವಾಳದಲ್ಲಿ ನೀವು ತಂದಿದ್ದಂತ 38 ಮರಿ 2 ಅಥವಾ 2.5 ತಿಂಗಳ ಸಾಕಿದ ನಂತರ ಇಲ್ಲಿ 7-7.5 ಸಾವಿರ ಬಿದ್ದಿದೆ ನಿಮಗೆ. ಅದು ನಿಮಗೆ ಖರ್ಚು ಬಂದ್ಬಿಟ್ಟು ಒಂದು ಮರಿಗೆ 1,000 ರಿಂದ 1,500 ಅಥವಾ 2,000 ಫರ್ಮ ಒಂದು ಖರ್ಚು. ಆದ್ರೆ ಎಲ್ಲ ಖರ್ಚು ವೆಚ್ಚ ಹೋಗಿ ನಿಮ್ಗೆ ಉಳಿಬೇಕಂದ್ರೆ ಅಂದಾಜು ಮರಿ 12-13 ಸಾವಿರ ಹೋಗ್ಬೇಕು. ಹಾ ಸರ್, ಆ ತರ ಅನ್ಕೊಂಡಿದ್ದೀರಿ. ಹಾ ಸರ್, ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ತರ ಸಿಗುತ್ತೆ ಅದನ್ನ. ಸ್ನೇಹಿತರೆ, ಇದು ನಮ್ಮ ದೇವದುರ್ಗ ತಾಲೂಕಿನ ಗೊಬ್ಬೂರು ಗ್ರಾಮದಲ್ಲಿರತಕ್ಕಂಥ ಶ್ರೀ ಅಂಜು ಟಗರು ಫಾರ್ಮ್ನಲ್ಲಿ ಸಿಕ್ಕಂಥ ಮಾಹಿತಿ. ಈಗಾಗಲೇ ಅವರು 38 ಮರಗಳನ್ನು ಸಾಕಾಣಿಕೆ ಮಾಡಿದ್ದಾರೆ, ಬಂಡವಾಳ 2.5 ಲಕ್ಷ ಹಾಕಿದ್ದಾರೆ. ಇವರು ಅಂಜಾದು 1-2 ತಿಂಗಳು ಅಥವಾ 2.5 ತಿಂಗಳನ್ನ ಚೆನ್ನಾಗಿ ಮೇಯಿಸ್ಬಿಟ್ಟು
ಮಾರ್ಕೆಟ್ ಮಾಡ್ಬೇಕಂತ ಇದೆ ಅವ್ರ ಹತ್ರ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವ್ರದೇ ಆದಂತ ಒಂದು ಸೆಕೆಂಡ್ ಎಪಿಸೋಡ್ ಅಲ್ಲಿ ಮತ್ತೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಬ್ಲೂ ಸ್ಟಾರ್ ಮೇಲ್ ಸಿ ಫಾರ್ಮಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ ಲೈಕ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಗಂಗಣ್ಣ ಬಾಗ್ಲಿ. ನಮಸ್ತೆ.